ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು ಆರನೇ ತರಗತಿಯ ಮೊದಲನೇ ಪದ್ಯವಾದಂತಹ ಬೇಸಿಗೆ ಎನ್ನುವ ಒಂದು ಪದ್ಯವನ್ನ ಮಾಡ್ತಾ ಇದ್ದೇನೆ. ಪ್ರತಿ ಸರಿ ನಾನು ತರಗತಿನಲ್ಲಿ ಈ ಪದ್ಯವನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ಮಕ್ಕಳಿಗೆ ಕೇಳ್ತಿದ್ದಂತಹ ಪ್ರಶ್ನೆ ಅಂದ್ರೆ, ಮಕ್ಕಳೇ ನಿಮ್ಮ ಬೇಸಿಗೆ ರಜಾ ಹೇಗಿತ್ತು, ಹಾಗೇನೆ ಬೇಸಿಗೆ ರಜೆಯಲ್ಲಿ ಯಾರ್ಯಾರು ಏನ್ ಮಾಡಿದ್ರಿ ಅಂತ ಹೇಳಿ ಕೇಳ್ತಾ ಇದ್ದೆ. ಆದ್ರೆ ಈ ಸರಿ ಆ ಸಂದರ್ಭನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಮಾರ್ಚ್ 14ಕ್ಕೆ ನಮ್ಮ ಬೇಸಿಗೆ ರಜಾ ಆರಂಭ ಆಗಿದ್ದು, ಇಂದಿಗೂ ಕೂಡ ಬೇಸಿಗೆ ರಜಾ ನಡೀತಾನೆ ಇದೆ. ಇದೆಲ್ಲ ಆ ಕೊರೋನಾ ಕೃಪೆ ಅಂತ ಹೇಳಿ ಹೇಳ್ಬೋದು. ಅದೇನೇ ಇರ್ಲಿ, ನಾವೆಲ್ಲ ಪ್ರಕೃತಿ ಮಾತೆಯ ಮಕ್ಕಳು, ನಿಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಸುತ್ತಮುತ್ತ ಅನೇಕ ಚಟುವಟಿಕೆಗಳು ನಡೀತಾ ಇದೆ, ಹಾಗೇನೆ ನಾವೆಲ್ಲ ಪ್ರಕೃತಿಯಿಂದ ಕಲಿಬೇಕಾಗಿರೋದು ಸಾಕಷ್ಟು ಇದೆ. ಪ್ರಕೃತಿನಲ್ಲಿರ್ತಕ್ಕಂತಹ ಋತುಮಾನಗಳು, ಉದಾಹರಣೆ ಹೇಳೋದಾದ್ರೆ ವಸಂತ ಋತು ಅಥವಾ ಗ್ರೀಷ್ಮ ಋತು, ಈ ರೀತಿ ಅನೇಕ ಋತುಗಳು ಬದಲಾದಂಗೆ ನಮ್ಮ ಪ್ರಕೃತಿನಲ್ಲಿರ್ತಕ್ಕಂತಹ ಹವಾಮಾನ ಕೂಡ ಬದಲಾಗ್ತಾನೆ ಇರುತ್ತೆ. ಈ ಹವಾಮಾನಕ್ಕೆ ಅನುಗುಣವಾಗಿ ಕೆಲವೊಮ್ಮೆ ಅತಿಯಾದಂತಹ ಮಳೆ ಬರುತ್ತೆ, ಇನ್ನ ಕೆಲವು ಸಂದರ್ಭಗಳಲ್ಲಿ ಅತಿಯಾದಂತಹ ಬಿಸಿಲಿರುತ್ತೆ, ಇನ್ನ ಕೆಲವು ಸಂದರ್ಭಗಳಲ್ಲಿ ಗಡಗಡ ಅಂತ ನಡುಗುವ ಚಳಿ ಇರುತ್ತೆ. ಈ ರೀತಿ ಎಷ್ಟೇ ಬದಲಾವಣೆಗಳು ಇದ್ರೂ ಕೂಡ ಪ್ರಕೃತಿಯಲ್ಲಿ ಯಾವುದೇ ಕೆಲಸ ನಿಲ್ಲೋದಿಲ್ಲ. ಸೂರ್ಯ ತನ್ಪಾಡಿಗೆ ತಾನು ಬೆಳಕನ್ನ ಕೊಡ್ತಾ ಇರ್ತಾನೆ. ಈ ರೀತಿ ಪ್ರಕೃತಿನಲ್ಲಿರ್ತಕ್ಕಂತಹ ಎಲ್ಲಾ ಕೆಲಸಗಳು ಅದರ ಪಾಡಿಗೆ ಅದು ನಡೀತಾನೆ ಇರುತ್ತೆ. ಹೀಗೆ ಪ್ರಕೃತಿ ಸಮತೋಲನವನ್ನ ಕಾಯ್ದುಕೊಂಡು ಈ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಅದೇ ತರ ಮನುಷ್ಯ ಕೂಡ ಸಮತೋಲನವಾಗಿರ್ಬೇಕು. ಜೀವನದಲ್ಲಿ ಕಷ್ಟ ಬರ್ಲಿ ಸುಖ ಬರ್ಲಿ ಏನೇ ಬಂದ್ರು ಕೂಡ ಪ್ರಕೃತಿಯನ್ನ ನೋಡಿ ನಾವು ಪಾಠವನ್ನ ಕಲಿಬೇಕು ಅಂತ ಹೇಳಿ ಲೇಖಕರು ಅಥವಾ ಕವಿಗಳು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮೊದಲು ಪದ್ಯವನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ಕವಿ ಪರಿಚಯವನ್ನ ತಿಳ್ಕೊಂಡು ಬರೋಣ. ಬೇಸಿಗೆ ಎನ್ನುವ ಒಂದು ಪದ್ಯವನ್ನ ಬರೆದಿರ್ತಕ್ಕಂತಹ ಕವಿಯ ಹೆಸರು BR ಲಕ್ಷ್ಮಣರಾವ್ ಅಂತ ಹೇಳಿ. ಇವರು 1946ನೇ ಇಸ್ವಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಂಗಲ ಎನ್ನುವ ಒಂದು ಊರಿನಲ್ಲಿ ಜನಿಸಿದ್ದಾರೆ. ಇವರು ನಿವೃತ್ತರಾದ ಮೇಲೆ, ಪ್ರಾಧ್ಯಾಪಕರಾಗಿ ನಿವೃತ್ತರಾದಂತಹ ಮೇಲೆ ಸಂಪೂರ್ಣವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊತಾರೆ. ಇವರು ಹಲವಾರು ಕವನ ಸಂಕಲನಗಳನ್ನ ಬರೆದಿದ್ದಾರೆ. ಆ ಕವನಗಳು ಯಾವುದು ಅಂತ ಹೇಳಿದ್ರೆ, ಗೋಪಿ ಮತ್ತು ಗಾಂಡಲೀನ, ಟುವಟಾರ, ಸುಬ್ಬಾ ಭಟ್ಟರ ಮಗಳೇ ಇತ್ಯಾದಿ ಕವನ ಸಂಕಲನಗಳನ್ನ ಬರೆದಿದ್ದಾರೆ. ಹಾಗೆಯೇ ಇವರು ಬರೆದಿರ್ತಕ್ಕಂತಹ ನಾಟಕಗಳನ್ನ ನಾವು ನೋಡೋದಾದ್ರೆ, ನನಗ್ಯಾಕೋ ಡೌಟ್ ಬಲೆ ಮಲ್ಲೇಶಿ ಎನ್ನುವ ನಾಟಕಗಳನ್ನ ಬರೆದಿದ್ದಾರೆ. ಹಾಗೇನೆ ಇವರು ಮಾಡಿರ್ತಕ್ಕಂತಹ ಸಾಹಿತ್ಯ ಸಾಧನೆಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ. ಪ್ರಸ್ತುತ ನಿಮಗೆ ಇರ್ತಕ್ಕಂತಹ ಈ ಬೇಸಿಗೆ ಎನ್ನುವ ಪದ್ಯವನ್ನ ಸುಬ್ಬಾ ಭಟ್ಟರ ಮಗಳೇ ಎನ್ನುವ ಒಂದು ಕವನ ಸಂಕಲನದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ಮಕ್ಕಳೇ, ಈ BR ಲಕ್ಷ್ಮಣರಾವ್ ಕೇವಲ ಸಾಹಿತಿಗಳು ಆಗಿದ್ರು, ಅದ್ರ ಕೇವಲ ಸಾಹಿತಿಗಳ ಆಗಿರೋದ್ರ ಜೊತೆಗೆ ಇವರು ಹಲವಾರು ಚಲನಚಿತ್ರ ಗೀತೆಗಳನ್ನ ಬರೆದಿದ್ದಾರೆ, ಜೊತೆಗೆ ಧಾರಾವಾಹಿಗಳಿಗೆ ಶೀರ್ಷಿಕೆ ಗೀತೆಗಳನ್ನ ಕೂಡ ಬರೆದಿದ್ದಾರೆ. ಹಾಗಿದ್ರೆ ಇವಾಗ ಪದ್ಯವನ್ನ ಆರಂಭ ಮಾಡೋಣ. ಪದ್ಯ ಒಂದು, ಬೇಸಿಗೆ. ಬಂದಿದೆ ಬೇಸಿಗೆ ರಜಾ, ಇತ್ತರು ಬಿಸಿಲಿನ ಸಜಾ, ಬನ್ನಿಯಾಡೋಣ ಸೂರ್ಯನ ಮಹಿಮೆಯ ಹಾಡೋಣ, ಬನ್ನಿಯಾಡೋಣ ಸೂರ್ಯನ ಮಹಿಮೆಯ ಹಾಡೋಣ. ಬಂದಿದೆ ಬೇಸಿಗೆ ರಜಾ, ಇದ್ದರು ಬಿಸಿಲಿನ ಸಜಾ. ಇಲ್ಲಿ ಮಕ್ಕಳಿಗೆಲ್ಲ ಬೇಸಿಗೆ ರಜಾ ಬಂದಿದೆ. ಬೇಸಿಗೆ ರಜಾ ಬಂದಾಗ ವಾತಾವರಣ ಹೇಗಿರುತ್ತೆ ಅಂತ ಹೇಳಿದ್ರೆ, ವಿಪರೀತವಾದಂತಹ ಬಿಸಿಲಿರುತ್ತೆ. ಸಜಾ ಅಂತ ಹೇಳಿದ್ರೆ ಶಿಕ್ಷೆ. ನಮ್ಗೆ ಬೇಸಿಗೆ ರಜಾವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ವಿಪರೀತವಾದಂತಹ ಬಿಸಿಲು ಇರುತ್ತೆ. ಹಾಗಿದ್ರೂ ಕೂಡ ಮಕ್ಕಳು ಯಾರಾದ್ರೂ ದುಃಖ ಪಡ್ತಾರ, ಅಯ್ಯೋ ಬೇಸಿಗೆ ರಜಾ ಬಂತು ಸಿಕ್ಕಾಪಟ್ಟೆ ಬಿಸಿಲು ಇದೆ ಅಂತ ಹೇಳಿ, ಇಲ್ಲ ಅಲ್ವಾ? ಎಲ್ಲ ಮಕ್ಕಳು ಸಂತೋಷವಾಗಿ ಬೇಸಿಗೆ ರಜಾಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಆ ಬೇಸಿಗೆ ರಜಾನಲ್ಲಿ ಮಕ್ಕಳೆಲ್ಲ ಏನ್ ಮಾಡ್ತಾರೆ, ಅವ್ರ ಅಜ್ಜಿ ಅಥವಾ ತಾತರ ಊರಿಗೆ ಹೋಗ್ತಾರೆ ಅಥವಾ ಸಂಬಂಧಿಕರ ಊರುಗಳಿಗೆ ಹೋಗ್ತಾರೆ. ಕೆಲವರು ಬೇಸಿಗೆ ಶಿಬಿರಗಳಿಗೆ ಸೇರ್ಕೋತಾರೆ. ಹಾಗೇನೆ ತಮ್ಮ ಮನೆ ಹತ್ರ ಇರ್ತಕ್ಕಂತಹ ಸ್ನೇಹಿತರ ಜೊತೆ ಸೇರ್ಬಿಟ್ಟು ಏನ್ ಮಾಡ್ತಾರೆ, ಆಟಗಳನ್ನ ಆಡ್ತಾರೆ. ಹಾಗೆ ಇಲ್ಲಿ ಕವಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬಂದಿದೆ ಬೇಸಿಗೆ ರಜಾ, ಎಲ್ಲರಿಗೂ ಬೇಸಿಗೆ ರಜಾ ಶುರುವಾಗ್ಬಿಟ್ಟಿದೆ, ಇದ್ದರೂ ಬಿಸಿಲಿನ ಸಜಾ. ಎಷ್ಟೇ ಬಿಸಿಲಿನ ಶಿಕ್ಷೆ ಇದ್ರೂ ಪರವಾಗಿಲ್ಲ, ನಾವೆಲ್ಲ ಸಂತೋಷದಿಂದ ಆಟ ಹಾಡುವ ಮೂಲಕ, ಆಟಗಳನ್ನ ಆಡುವ ಮೂಲಕ ಸೂರ್ಯನ ಮಹಿಮೆಯ ಹಾಡೋಣ.
ಸೂರ್ಯ ಎಂತಹ ಕೆಲಸವನ್ನ ಮಾಡ್ತಾ ಇದ್ದಾನೆ, ಈ ಬಿರು ಬಿಸಿಲಿನಲ್ಲಿ ಸೂರ್ಯ ತನ್ನ ಕರ್ತವ್ಯವನ್ನ ಹೇಗ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಹಾಡಿನ ರೂಪದಲ್ಲಿ ಎಲ್ಲರೂ ಹೇಳೋಣ ಬನ್ನಿ ಅಂತ ಹೇಳಿ ಇಲ್ಲಿ ಕವಿ ಕರೀತಾ ಇದ್ದಾರೆ. ಇನ್ನು ಎರಡನೇ ಪದ್ಯವನ್ನ ನೋಡೋಣ. ಹೇಗೆ ರವಿಗೆ ಇಂತ ತಾಪ, ಯಾರ ಮೇಲವನ ಕೋಪ ಎಂದು ಹಳೆಯಬೇಡಿ, ಸೂರ್ಯನ ತಪ್ಪು ತಿಳಿಯಬೇಡಿ, ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ದುಡಿಯುತ್ತಿ ಹನುಪಾಪ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ. ಈ ಪದ್ಯದಲ್ಲಿ ಕವಿ ಸೂರ್ಯನ ಕೆಲಸಗಳನ್ನ ಹೇಳ್ತಾ ಇದ್ದಾರೆ. ಏಕೆ ರವಿಗಿಂತ ತಾಪ, ಬೇಸಿಗೆ ಬಂದ ತಕ್ಷಣ ಯಪ್ಪ ವಿಪರೀತ ಬಿಸಿಲು ಅಂತ ಹೇಳಿ ಹೇಳ್ತೀವಿ ಅಲ್ವಾ. ಏಕೆ ರವಿಗಿಂತ ತಾಪ, ಏನಕ್ಕೆ ಬೇಸಿಗೆ ಸಂದರ್ಭದಲ್ಲಿ ರವಿ ಅಂತ ಹೇಳಿದ್ರೆ ಭಾನು ಅಂತ ಹೇಳಿ ಕರಿತೀವಿ, ಸೂರ್ಯ ಅಂತ ಹೇಳಿ ಕರಿತೀವಿ, ದಿವಾಕರ ಅಂತ ಹೇಳಿ ಕರಿತೀವಿ, ಇದೆಲ್ಲ ಸಮಾನಾರ್ಥಕ ಪದಗಳಿಗೆ ಬರುತ್ತೆ. ಯಾಕೆ ಸೂರ್ಯ ಅಷ್ಟೊಂದು ತಾಪಮಾನವಾಗಿರ್ತಾನೆ, ತಾಪ ಅಂತ ಹೇಳಿದ್ರೆ ಶಾಖ ಅಥವಾ ಅಷ್ಟೊಂದು ಬಿಸಿಯಾಗಿ ಯಾಕೆ ಇರ್ತಾನೆ, ಯಾರ ಮೇಲಾದ್ರೂ ಸೂರ್ಯ ಕೋಪ ಮಾಡ್ಕೊಂಡಿದಾನ ಅಂತ ಹೇಳಿ ತಿಳ್ಕೊಬೇಡಿ ನೀವು. ಹಂಗಂತ ಸೂರ್ಯನ ತಪ್ಪು ತಿಳಿಯಬೇಡಿ, ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ದುಡಿಯುತ್ತಿಹನು ಪಾಪ. ಸೂರ್ಯ ಅಷ್ಟೊಂದು ಬಿಸಿಲನ್ನ ತೋರಿಸ್ತಾ ಇರೋದು, ಅಷ್ಟೊಂದು ಶಾಖವನ್ನ ಕೊಡ್ತಾ ಇರೋದು ಏನಕ್ಕೋಸ್ಕರ, ಮುಂದಿನ ಋತುಗಳಲ್ಲಿ ನಮಗೆ ಮೋಡವನ್ನ ಕೂಡಿಸಿ ಮಳೆಯನ್ನ ಕೊಡೋದಕ್ಕೋಸ್ಕರ. ಮೋಡಗಳು ಒಂದಕ್ಕೊಂದು ಮೋಡಗಳು ಕೂಡಿ ನಮ್ಗೆ ಭೂಮಿಗೆ ಇಳೆ ಅಂತ ಹೇಳಿದ್ರೆ ಭೂಮಿಗೆ ಮಳೆಯನ್ನ ತರೋದಕ್ಕೋಸ್ಕರ ಸೂರ್ಯ ಏನ್ ಮಾಡ್ತಾ ಇದ್ದಾನೆ, ಪಾಪ ಕೆಲಸವನ್ನ ಮಾಡ್ತಾ ಇದ್ದಾನೆ. ನೀವು ಯಾರು ಸೂರ್ಯನನ್ನ ತಪ್ಪಿಳ್ಕೋಬೇಡಿ, ಏನಪ್ಪಾ ಇದು ಬಿಸಿಲು ಅಂತ ಹೇಳಿ ಸೂರ್ಯನನ್ನ ಬೈಬೇಡಿ. ಯಾಕಂದ್ರೆ ಇಮಿಡಿಯೇಟ್ ಆಗಿ ಬೇಸಿಗೆಗಾಲ ಶುರುವಾದ ತಕ್ಷಣನೇ ನಮ್ಗೆ ಯಾವ ಕಾಲ ಶುರುವಾಗುತ್ತೆ, ಮಳೆಗಾಲ ಶುರುವಾಗುತ್ತೆ ಅಲ್ವಾ. ಚೆನ್ನಾಗಿ ಬಿಸಿಲು ಇದ್ರೇನೆ ನಮಗೆ ಜೂನ್ ತಿಂಗಳಲ್ಲಿ ಒಳ್ಳೆಯ ಮಳೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಪ್ಯಾರ, ಭೂಮಿಯ ಪೋಷಕ ಸೂರ್ಯ, ಭೂಮಿಗವನು ಅನಿವಾರ್ಯ, ಹೊಗಳಿಕೆ ಬೇಕಿಲ್ಲ ತೆಗಳಿದರೆ ಅವ ಕುಗ್ಗುವುದಿಲ್ಲ, ಬೆಳಕ ನೀಡುವನು ಬಿಸಿಯ ನೋಡುವನು ಮರೆಯದೆ ಕರ್ತವ್ಯ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ. ಭೂಮಿಯ ಪೋಷಕ ಸೂರ್ಯ ಅಂದ್ರೆ ನಾವೆಲ್ಲರೂ ಏನ್ ವಾಸ ಮಾಡ್ತಾ ಇದೀವಲ್ವಾ ಭೂಮಿ, ಇವು ಭೂಮಿಯ ಪೋಷಕ. ಪೋಷಕ ಅಂತ ಹೇಳಿದ್ರೆ ಪಾಲಕ ಅಥವಾ ಸಲಹುತಾ ಇರೋದು, ಈ ಭೂಮಿ ಮೇಲಿರ್ತಕ್ಕಂತಹ ಗಿಡ ಮರಗಳು ಅಥವಾ ಮನುಷ್ಯರು ಎಲ್ಲರನ್ನ ನೋಡ್ಕೊಳ್ತಾ ಇರ್ತಕ್ಕಂಥವನು ಯಾರು, ಸೂರ್ಯ. ಭೂಮಿಗೆ ಅವನು ಅನಿವಾರ್ಯ. ಅನಿವಾರ್ಯ ಅಂತ ಹೇಳಿದ್ರೆ ಅತ್ಯಗತ್ಯ. ಒಂದು ಕ್ಷಣ ಇಮ್ಯಾಜ್ ಮಾಡ್ಕೊಳ್ಳಿ, ನೀವು ಸೂರ್ಯ ಇಲ್ಲದೆ ಇದ್ದಿದ್ರೆ ಪ್ರಪಂಚ ಹೇಗಿರ್ತಿತ್ತು ಅಲ್ವಾ. ಮನುಷ್ಯ ಯಾರು ಬದುಕೋದಕ್ ಆಗ್ತಿರ್ಲಿಲ್ಲ. ಗಿಡ ಮರಗಳಿಗೆ ಬೇಕಾಗಿರೋದೇನು, ಸೂರ್ಯನ ಬೆಳಕು ಬೇಕು, ಗಾಳಿ ಬೇಕು, ನೀರ್ ಬೇಕು ಅಲ್ವಾ. ಇದೆಲ್ಲ ಇದ್ರೇನೆ ಆ ಗಿಡ ಮರಗಳು ಚೆನ್ನಾಗಿ ಬೆಳೆಯೋದಕ್ ಸಾಧ್ಯ, ಅದರಿಂದ ಬರ್ತಕ್ಕಂತ ಗಾಳಿಯನ್ನ ನಾವು ಉಸಿರಾಡೋದಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ಭೂಮಿಗೆ ಸೂರ್ಯ ಅನಿವಾರ್ಯ ಅಂದ್ರೆ ಅತ್ಯಗತ್ಯವಾಗಿ ಬೇಕೇ ಬೇಕು. ಹೊಗಳಿಕೆ ಬೇಕಿಲ್ಲ, ಸೂರ್ಯ ಯಾವಾಗ್ಲೂ ಹೊಗಳಿಕೆಗೋಸ್ಕರ ಕೆಲಸ ಮಾಡಲ್ಲ. ಕೆಲವರು ಮನುಷ್ಯರು ತಮ್ಮನ್ನ ಹೊಗಳಲಿ ಅಂತೇಳಿ ಕೆಲಸ ಮಾಡ್ತಿರ್ತಾರೆ, ಆದ್ರೆ ಸೂರ್ಯ ಯಾವತ್ತು ಯಾರೋ ನನ್ನ ಹೊಗಳಲಿ ಅಂತ ಹೇಳಿ ಯಾವತ್ತು ಕೂಡ ಸೂರ್ಯ ಕೆಲಸ ಮಾಡಲ್ಲ. ತೆಗಳಿದರೆ ಅವ ಕುಗ್ಗುವುದಿಲ್ಲ, ಹೋಗ್ಲಿ ಯಾರಾದ್ರೂ ಬೈದ್ರು ಕೂಡ ಆತ ಕುಗ್ಗೋದಿಲ್ಲ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೊಳ್ಳಲ್ಲ ಅಥವಾ ಕೆಳಗಡೆ ಹೋಗೋದಿಲ್ಲ ಅಂತ ಹೇಳಿ ನಾವು ಹೇಳ್ಬೋದು. ಬೇಸಿಗೆ ಕಾಲದಲ್ಲಿ ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಿರ್ತೀರ, ಅಯ್ಯೋ ಎಷ್ಟೊಂದ್ ಬಿಸ್ಲಪ್ಪ ಅಂತ ಹೇಳಿದ ತಕ್ಷಣ ಸೂರ್ಯ ಏನಾದ್ರೂ ಬಿಸಿಲು ಕಡಿಮೆ ಮಾಡ್ಬಿಡ್ತಾನ, ಇಲ್ಲ ಅಲ್ವಾ. ನೀವು ಆತನಿಗೆ ಎಷ್ಟೇ ಹೊಗಳಿದರು ಎಷ್ಟೇ ತೆಗಳಿದರು, ತೆಗಳೋದು ಅಂತ ಹೇಳಿದ್ರೆ ಬೈಯೋದು ಅಂತ ಹೇಳಿ ನಾವು ಕರೀಬಹುದು. ಏನೇ ಮಾಡಿದ್ರು ಕೂಡ ಸೂರ್ಯ ತನ್ನ ಕೆಲಸವನ್ನ ಮಾಡ್ತಾನೆ ಇರ್ತಾನೆ. ಏನದು ಕೆಲಸ, ಬೆಳಕ ನೀಡುವನು, ಬೆಳಕು ನೀಡೋದು ಸೂರ್ಯನ ಕೆಲಸ, ಅದನ್ನ ತಪ್ಪದೇ ಮಾಡ್ತಾ ಇರ್ತಾನೆ. ಜೊತೆಗೆ ಬಿಸಿಯ ನೋಡುವನು, ಬಿಸಿಯ ನೋಡುವನು ಅಂತ ಹೇಳಿದ್ರೆ ಬಿಸಿಲನ್ನ ಉಣಬಡಿಸ್ತಾನೆ ಭೂಮಿ ತಾಯಿಗೆ. ತನ್ನ ಕರ್ತವ್ಯವನ್ನ ಮರೆಯದೇ ಕೆಲಸ ಮಾಡ್ತಾ ಇದ್ದಾನೆ. ಸೂರ್ಯನ ಕರ್ತವ್ಯ ಏನಪ್ಪಾ ಅಂತ ಹೇಳಿದ್ರೆ ಭೂಮಿಗೆ ಬೆಳಕನ್ನ ನೀಡೋದು, ಬಿಸಿಲನ್ನ ನೀಡೋದು. ತನ್ನ ಎಲ್ಲಾ ಕರ್ತವ್ಯಗಳನ್ನ ಸೂರ್ಯ ಏನ್ ಮಾಡ್ತಾನೆ, ಮರಿದೇನೆ ಮಾಡ್ತಾ ಇದ್ದಾನೆ. ನೋಡಿ ಇಲ್ಲಿ ಹೊಗಳಿಕೆ ತೆಗಳಿಕೆ ಇದು ವಿರುದ್ಧ ಪದಕ್ಕೆ ಬರುತ್ತೆ. ಇನ್ನ ಮುಂದಿನ ಪದ್ಯವನ್ನ ನೋಡೋಣ. ಇಂತ ಬಿರು ಬಿಸಿಲಿನಲ್ಲಿ ಮರ ಗಿಡ ಪೊದೆ ಬಳ್ಳಿ ಕಂಗಾಲಾಗಿಲ್ಲ ನೋಡಿ ರಂಗಾಗಿವೆಯಲ್ಲ, ಚಿಗರು ಹೂ ತೊಟ್ಟು ಹಣ್ಣು ಮಿಡಿಬಿಟ್ಟು ಇವೆ ಸಂಭ್ರಮದಲ್ಲಿ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ. ಈಗ ಬೇಸಿಗೆ ಬಂದ
ನಾವೇನ್ ಅಂತ ಹೇಳ್ತೀವಿ ಯೋ ಸಿಕ್ಕಾಪಟ್ಟೆ ಬಿಸ್ಲಪ್ಪ ಅಂತ ಹೇಳ್ತೀವಿ ಆದ್ರೆ ಗಿಡ ಮರ ಪೊದೆ ಬಳ್ಳಿಗಳು ಎಲ್ಲ ಚಿಗುರೋದು ಯಾವ ಸಮಯದಲ್ಲಿ ಈ ಮಾರ್ಚ್ ಸಂದರ್ಭದಲ್ಲಿ ಅಂದ್ರೆ ಏನ್ ಯುಗಾದಿ ಹಬ್ಬ ಬರುತ್ತಲ್ಲ ಆ ಸಂದರ್ಭದಲ್ಲಿಯೇ ಈ ಗಿಡ ಮರಗಳು ಎಲ್ಲ ಚಿಗುರುತ್ತೆ ಇಂತಹ ಬಿರು ಬಿಸಿಲು ಅಂದ್ರೆ ಈ ಹೆಚ್ಚಾದಂತ ಬಿಸಿಲಿನಲ್ಲೇ ಮರಗಳು ಗಿಡಗಳು ಪೊದೆಗಳು ಬಳ್ಳಿಗಳು ಎಲ್ಲವೂ ಕೂಡ ಹಚ್ಚ ಹಸಿರಾಗಿರುತ್ತೆ ಅವು ಏನು ಕಂಗಾಲಾಗಿಲ್ಲ ಅಯ್ಯೋ ಬಿಸಿಲು ಬಂತಲ್ಲಪ್ಪ ಅಂತ ಹೇಳಿ ಒಂದಿಷ್ಟು ಕೂಡ ಯೋಚನೆ ಮಾಡುತ್ತಿಲ್ಲ ಎಲ್ಲವೂ ನೀವು ಬೇಸಿಗೆ ಸಂದರ್ಭದಲ್ಲಿ ಎಲ್ಲಾ ಮರಗಿಡಗಳನ್ನು ನೋಡಿ ಹೇಗೆ ಕಾಣಿಸುತ್ತೆ ರಂಗಾಗಿ ರಂಗು ಅಂತ ಹೇಳಿದ್ರೆ ಹಸಿರಿನ ಬಣ್ಣವನ್ನ ತುಂಬಿಕೊಂಡು ವಿವಿಧ ಬಗೆಯ ಹೂಗಳನ್ನು ಬಿಟ್ಕೊಂಡು ರಂಗು ರಂಗಾಗಿ ಕಾಣಿಸ್ತಾವೆ ಜೊತೆಗೆ ಚಿಗುರು ಹೂ ತೊಟ್ಟು ಹಣ್ಣು ಮಿಡಿಬಿಟ್ಟು ಕೆಲವು ಮರಗಳಲ್ಲಿ ಎಲೆಗಳ ಚಿಗುರನ್ನ ನೋಡ್ತೀವಿ ಇನ್ನ ಕೆಲವು ಮರಗಳಲ್ಲಿ ಹೂವುಗಳನ್ನ ನೋಡ್ತೀವಿ ಇನ್ನ ಮಾವಿನ ಮರದಂತ ಮರಗಳಲ್ಲಿ ಮಿಡಿ ಕಾಯಿಗಳನ್ನ ನೋಡ್ತೀವಿ ಹೀಗೆ ಹಲವಾರು ಮರಗಳು ಸಂತೋಷದಿಂದ ಬೇಸಿಗೆಯನ್ನ ಅನುಭವಿಸ್ತಾ ಅವು ಎಲ್ಲವೂ ಸಂಭ್ರಮದಲ್ಲಿ ಇದ್ದಾವೆ ಹೀಗಿರುವಾಗ ನಾವು ಮನುಷ್ಯರಾದಂತ ನಾವು ಅಯ್ಯೋ ಬೇಸಿಗೆ ಬಂತು ಅಂತ ಹೇಳಿ ಯೋಚನೆಯನ್ನ ಮಾಡೋದು ಬೇಡ ದೂಷಿಸೋದು ಬೇಡ ಹೇಗೆ ಪ್ರಕೃತಿ ಸಂತೋಷವಾಗಿದೆಯೋ ಹಾಗೆ ನಾವು ಇರೋಣ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ ಇನ್ನ ಕೊನೆಯ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸೂರ್ಯನಿಂದ ಕಲಿಯೋಣ ಪ್ರಕೃತಿಯಂತೆ ನಲಿಯೋಣ ಕಷ್ಟಗಳಿಗಂಜದೆ ನಮ್ಮ ಕರ್ತವ್ಯ ಮರೆಯದೆ ನಲಿಯುತ್ತ ಬಾಳಿ ನಲಿವನು ಹಂಚಿ ಧನ್ಯತೆ ಗಳಿಸೋಣ ಬನ್ನಿಯಾಡೋಣ ನಾವು ಸೂರ್ಯನ ಮಹಿಮೆಯ ಹಾಡೋಣ ಕೊನೆ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಕವಿ ಅಂತ ಹೇಳಿದ್ರೆ ಸೂರ್ಯನಿಂದ ಕಲಿಯೋಣ ಸೂರ್ಯನಿಂದ ಮನುಷ್ಯರು ಕಲಿಬೇಕಾಗಿರೋದು ಸಾಕಷ್ಟಿದೆ ನಾನು ಪ್ರಾರಂಭದಲ್ಲೇ ಹೇಳಿದೆ ಮನುಷ್ಯ ಪ್ರಕೃತಿಯನ್ನ ನೋಡಿ ಕಲಿಬೇಕಾಗಿರೋದು ಎಷ್ಟೊಂದಿದೆ ಸೂರ್ಯನಿಂದ ನಾವೆಲ್ಲ ಕಲಿಬೇಕು ಏನು ಅಂತ ಹೇಳಿದ್ರೆ ಸೂರ್ಯ ಹೇಗೆ ಭೂಮಿಯನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಯಾವಾಗ್ಲೂ ಕೆಲಸಗಳನ್ನ ಮಾಡ್ತಾ ಇರ್ತಾನೋ ಏನೇ ಯಾರು ಏನೇ ಹೊಗಳಲಿ ಬೈಲಿ ಏನನ್ನು ಮನಸ್ಸಿಗೆ ಹಚ್ಕೊಳ್ದೆ ತನ್ನ ಕೆಲಸವನ್ನ ತಾನು ಮಾಡ್ತಾನೋ ಅದೇ ತರ ಮನುಷ್ಯ ಕೂಡ ಇರೋದನ್ನ ಸೂರ್ಯನನ್ನ ನೋಡಿ ಕಲಿಬೇಕು ಪ್ರಕೃತಿಯಂತೆ ನಲಿಯೋಣ ಪ್ರಕೃತಿ ಯಾವಾಗ್ಲೂ ಹೇಗೆ ಸಂತೋಷವಾಗಿ ಇರುತ್ತೋ ಅಂದ್ರೆ ಯಾವುದೇ ಸಂದರ್ಭ ಬರ್ಲಿ ಮಳೆಗಾಲ ಬರ್ಲಿ ಚಳಿಗಾಲ ಬರ್ಲಿ ಯಾವುದೇ ಸಂದರ್ಭ ಬಂದ್ರು ಕೂಡ ಪ್ರಕೃತಿ ಯಾವಾಗ್ಲೂ ಆನಂದದಿಂದ ಇರುತ್ತೆ ಆ ತರ ಮನುಷ್ಯರು ಕೂಡ ಇರೋದನ್ನ ಕಲಿಬೇಕು ಕಷ್ಟಗಳಿಗಂಜದೆ ಅಂತ ಹೇಳಿದ್ರೆ ಈಗ ಪ್ರಕೃತಿಗೆ ಮಳೆ ಚಳಿ ಬಿಸಿಲು ಅನ್ನೋ ಕಷ್ಟಗಳು ಬರುತ್ತೆ ಆದ್ರೂ ಕೂಡ ಪ್ರಕೃತಿ ಯಾವುದಕ್ಕೂ ಹೆದರಲ್ಲ ಅಲ್ವಾ ಅದೇ ತರ ಮನುಷ್ಯ ಕೂಡ ತನ್ನ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟಗಳಿಗೆ ಅಂಜದೆ ಅಂದ್ರೆ ಹೆದರ್ಕೊಳ್ದೇನೆ ಏನ್ ಮಾಡ್ಬೇಕು ತನ್ನ ಜೀವನದ ಕರ್ತವ್ಯ ಏನಿದೆಯೋ ಅದನ್ನ ಮರೀದೇನೆ ಏನ್ ಮಾಡ್ಬೇಕು ನಿಭಾಯಿಸ್ಬೇಕು ಅದ್ರ ಜೊತೆಗೆ ನಲಿಯುತ್ತ ಬಾಳಿ ನಲಿವನು ಹಂಚಿ ತಾನು ಕೂಡ ಸಂತೋಷವಾಗಿ ಬದುಕುತ್ತಾ ಬೇರೆಯವರು ಕೂಡ ಸಂತೋಷವಾಗಿ ಬದುಕುವಂತೆ ಮಾಡ್ಬೇಕು ಹಾಗೆ ಬದುಕಿ ಧನ್ಯತೆಯನ್ನ ಗಳಿಸೋಣ ಅಂದ್ರೆ ಮರ ಗಿಡಗಳು ಹೇಗೆ ಗ್ರೇಟ್ ಅಂತ ಅನಿಸ್ಕೊಂಡಿದಾವೋ ನಾವು ಕೂಡ ಪ್ರಕೃತಿಯಂತೆ ಇದ್ದು ಯಾವುದೇ ಸಂದರ್ಭ ಬಂದ್ರು ತಾಳ್ಮೆಯಿಂದ ಇದ್ದು ಕಷ್ಟ ಮತ್ತೆ ಸುಖಗಳನ್ನ ಸಮನಾಗಿ ಸ್ವೀಕರಿಸುತ್ತಾ ಜೊತೆಗೆ ನಮ್ಮ ಜೀವನದಲ್ಲಿ ಸಂತೋಷವಾಗಿರ್ತಾ ಹಾಗೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ಕೂಡ ಸಂತೋಷವಾಗಿ ಇರೋದಕ್ಕೆ ಪ್ರಯತ್ನ ಪಡ್ತಾ ನಾವು ಜೀವನದಲ್ಲಿ ಧನ್ಯತೆಯನ್ನ ಗಳಿಸೋಣ ಅಂತ ಹೇಳಿ ಕವಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ.